ಎಂಎಲ್ಎಗಳು ಇವಾಗ ಚೀಫ್ ಮಿನಿಸ್ಟರ್ ಥರ ಆಡ್ತಾ ಇದ್ದಾರೆ. ಯಾವತ್ತು ಯಾವ ಪಕ್ಷ 5 ವರ್ಷ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಚೀಫ್ ಮಿನಿಸ್ಟರ್ಗೆ ಮರ್ಯಾದೆ ಇದೆಯಾ? ಜಿ ಎಸ್ ಟಿ ಬೇಕಿತ್ತ? ಇನ್ಕಮ್ ಟ್ಯಾಕ್ಸ್ ಕಟ್ತಾವ್ರ್ತಾನೆಲ್ಲ. ಈ ಜಿ ಎಸ್ ಟಿ ಬೇಕಿತ್ತ? ಹೋಟ್ಲಲ್ಲಿ ಜಿ ಎಸ್ ಟಿ, ಇಡ್ಲಿಗೆ ಜಿ ಎಸ್ ಟಿ, ಸಾಂಬಾರ್ಗೆ ಜಿ ಎಸ್ ಟಿ, ಕುಡಿಯೋ ನೀರಿಗೆ ಜಿ ಎಸ್ ಟಿ ಬರುತ್ತೆ. ನಮ್ಮ ದೇಶ ಹೆಂಗಾಗಿದೆ ಗೊತ್ತಾ? ನಾಳೆ ಗಾಳಿಗೆ, ಕುಡಿಯೋ ನೀರಿಗೆ ಜಿ ಎಸ್ ಟಿ ಕಟ್ಟಬೇಕಾಗತ್ತೆ. ಒಂದು ಅರ್ಥ ಆಗ್ತಿಲ್ಲಪ್ಪ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಬೇಕೋ ಅಷ್ಟು ಪ್ರಿಂಟ್ ಮಾಡ್ಬೋದಲ್ವಾ? ಅದು ಪ್ರಿಂಟ್ ಮಾಡೋ ಲಿಮಿಟೇಷನ್ಸ್ಗಳು ಇಟ್ಕೊಂಡಿದ್ದಾರೆ. ಯಾಕೆ ಲಿಮಿಟೇಷನ್ಸು? ಬೇರೆ ದೇಶದವ್ರಿಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ಬೇಕಾ? ನಮ್ಮ ದೇಶದ ಬಜೆಟ್ ಎಷ್ಟು? ಅಥವಾ ಬೇರೆ ದೇಶದವ್ರ ಹತ್ರ ಪರ್ಮಿಷನ್ ತೊಗೊಬೇಕಾ? ನಮ್ಮ ದೇಶದ ಬಜೆಟ್ನ, ನಮ್ಮ ದೇಶದ ಬಜೆಟ್ಟು ಬೇರೆ ದೇಶದವ್ರು ಹೇಳ್ತಾರ ಇಷ್ಟೇ ಖರ್ಚು ಮಾಡಬೇಕು ದೇಶಕ್ಕೆ ಬಜೆಟ್ ಅಂತ? ಈ ಬಜೆಟ್ ಅನ್ನೋದು ರಾಜಕೀಯ ವ್ಯಕ್ತಿಗಳು ಮಾಡಿರೋದು. ಅದು ಇನ್ಕ್ರೀಸು ಮಾಡ್ಬೋದು ಅಪ್ಪ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ದುಡ್ಡಾದರೂ ಪ್ರಿಂಟ್ ಮಾಡ್ಬೋದಲ್ವಾ? ನಮ್ಮ ದೇಶಕ್ಕೆ ಬೇಕಾದಷ್ಟು. ಬೇರೆ ದೇಶದವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾ? ಅಥವಾ ಬೇರೆ ದೇಶದವ್ರು ಪರ್ಮಿಷನ್ ಕೊಡಬೇಕಾ ಇಷ್ಟೇ ದುಡ್ಡು ಪ್ರಿಂಟ್ ಮಾಡಬೇಕು ಅಂತ? ಅಪ್ಪ, ನಾವು ರಾಜಕೀಯ ವ್ಯಕ್ತಿಗಳು ಪೇಮೆಂಟ್ ತೊಗೊಂತೀರಿ, ಸ್ಯಾಲ್ರಿ ತೊಗೊಂತೀರಿ, ಎಷ್ಟೋ ಜನ ಗೊತ್ತಿಲ್ಲ. ಪಾಪ ಅವ್ರು ಅನ್ಕೊತಾರೆ ನಾವು ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ, ನಮ್ಮ ಜೇಬಿಂದ ದುಡ್ಡು ಹಾಕಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನಾವು ರಾಜಕೀಯ ವ್ಯಕ್ತಿಗಳು ಅವ್ರ ಸ್ಯಾಲ್ರಿ ಇಲ್ಲಲ್ಲ, ಸಂಬಳ ಇಲ್ಲಲ್ಲ, ಓಟ್ ಕೇಳೋವಾಗ ಆ್ಯಂಡ್ ಜನ ಅರ್ಥ ಮಾಡ್ಕೊಬೇಕಷ್ಟೇ. ಆ್ಯಂಡ್ ಸಂಬಳ ತೊಗೊಂಡು ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಆ ಜನರಿಗೆ ಅಧಿಕಾರ ಇದೆ ಬಯಕ್ಕೆ ಕಿತ್ತು ಬಿಸಾಕತ್ತೆ. ಅದು 5 ವರ್ಷ ಅಂತಾನೆ ಅವ್ರು ಅನ್ಕೊಂಡ್ಬೋದು. ಯಾವಾಗ ಕೆಲಸ ಮಾಡಲ್ಲ ಅವಾಗ ಕಿತ್ತು ಬಿಸಾಕಬೇಕು. ನಂಗೆ ಒಂದು ಅರ್ಥ ಆಗ್ತಿಲ್ಲಪ್ಪ. ಈ ರಾಜಕೀಯ ವ್ಯಕ್ತಿಗಳು ಯಾಕೆ ಪ್ರತಿ ಒಂದೂ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ? ನಾನು ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ ಆದರೆ ಪ್ರೈವೇಟೈಸ್ ಬ್ಯಾನ್ ಮಾಡ್ತೀನಿ. ಮೊದಲು ಯಾವ್ದಾವ್ದು ಗೌರ್ಮೆಂಟ್ ಕಂಟ್ರೋಲಲ್ಲಿ ಇತ್ತೋ ಅದು ಗೌರ್ಮೆಂಟ್ ಕಂಟ್ರೋಲ್ಗೆ ಮತ್ತೆ ತೊಗೊಂಬರ್ತೀನಿ. ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ನಾನು ಬೇರೆ ಪಕ್ಷಕ್ಕೆ ಸೇರ್ಕೊಬೇಕಾ ಅಥವಾ ನಂದೇ ಹುಚ್ಚ ವೆಂಕಟ ಸೇನೆ ನಾ ಪೊಲಿಟಿಕಲ್ ಪಾರ್ಟಿ ಮಾಡಬೇಕಾ ಅಂತ?